ರಾಘವೇಂದ್ರ ಸುವಾಸಿನಿ ಕಲ್ಪನಾ ಕುಮುದ ಅಯ್ಯೋ ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಎಲ್ಲ ಎಲ್ಲ ಬಿರ್ಬಿರ್ ಬರ್ ಬಂದ್ರಪ್ಪ ಚಿಕ್ಕಪ್ಪ ಯಾಕೆ ಎಲ್ಲರನ್ನು ಈ ಕೂತಿದ್ದೀರಾ ವಿಷಯ ಇದೆ ಅದು ಕರೆ ತಿನ್ಕೊಳ್ಳೋ ಮಾವ ಏನ್ ವಿಷಯ ಬೇಗ ಹೇಳಿ ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಹಬ್ಬದ ತಯಾರಿ ನಡೀತಿದೆ ಹಬ್ಬದ ತಯಾರಿ ಹಬ್ಬ ಅಂದ್ರೆ ಮೇಲೆ ಇದ್ದಿದ್ದೆ ಅಮ್ಮ ಅದಕ್ಕಿಂತ ಖುಷಿ ವಿಚಾರ ಇದೆ ಅದಕ್ಕೆ ಕರೆದಿದ್ದೀರಿ ಇಲ್ಲಿ ನೋಡಿ ಜೀವನ್ನ ಕೈ ತುಂಬಾ ಏನ್ ಇಟ್ಕೊಂಡಿದ್ದಾನೆ ಅಂತ ಹಬ್ಬಕ್ಕೆ ಹೊಸ ಬಟ್ಟೆ ಎಲ್ಲರಿಗೂ ತಂದಿದ್ದಾನೆ ಹೊಳಿನ ಚಪ್ಪಾಳೆ प्रति वर्ष सुहासिनी राघवेंद्र एल्लरिगू बट्टे तर्ता इद्रु ई वर्ष नीन तंदिदिया अंद्रे अप्पा अम्मन कर्तव्यन मग मुंदोर्सिकोंडिदिया भेष खुशी आयतु कण ಅಣ್ಣ ಸಾಕು ಪುರಾಣ ಏ ಬಟ್ಟೆ ಎಲ್ಲ ಬೇಗ ಬೇಗ ಕೊಡೋದು ವ್ಯವಸ್ಥೆ ಮಾಡೋ ವೇ ಏನ್ರಿ ನೀವು ಎಲ್ಲಾ ವಿಷಯದಲ್ಲೂ ಆತ್ರಾನ ನಿಮಗೆ ಆಯ್ತು ಕಣೆ ಸ್ಲೋ ಮೋಷನ್ ಅಲ್ಲೇ ಕೊಡ್ತಾರಲ್ಲ मर्तोग बटे तंदिया हेंटिक बटे तंदिला अंद्रे येनो अर्थ अदु अम्मा जीवन निन्गे हेंटिने मर्तोग्तालेनो सरी कण सॉरी ನಿನಗೆ ಮನೆಯವರೆಲ್ಲ ಮೊದಲು ನೆನಪಾಗಿರ್ತಾರೆ ಅವರಿಗೆ ಮೊದಲು ಬಟ್ಟೆ ತಗೊಂಡ್ರೆ ಸಾಕು ಅಂತ ತಂದಿರ್ತೀಯ ನೀನೇನ್ ಬೇಕು ಅಂತ ಹೀಗೆ ಮಾಡಿರಲ್ಲ ಬಿಡು ನನಗೆ ಗೊತ್ತು ನನಗ್ಯಾಕೋ ಜೀವನ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಏ ಸುಳ್ಳು ಹೇಳ್ತಿಲ್ಲ ತಾನೆ ಇಲ್ಲ ಮಾ ನಾನು ಸುಳ್ಳು ಹೇಳ್ತಿಲ್ಲ ಕೃಷ್ಣ ನೀನೇನ್ ಬೇಜಾರ್ ಮಾಡ್ಕೋಬೇಡ ಅಮ್ಮ ಜೀವನ ನಿನ್ನನ್ನ ಮರ್ತಿರ್ತಾನೆ अय्यो सीरे इली कच्चाबिट्टिद्यल्ल ಏನ್ ಸಾವಿತ್ರಿ ಏನ ಇದು ಹಳೆ ಸೀರೆಗಳೆಲ್ಲ ತೆಗಿತಾ ಇದ್ಯಾ ಇವತ್ತು ಯುಗಾದಿ ಹಬ್ಬ ಅಲ್ವೇನ್ರಿ ಪ್ರಸಾದಕ್ಕೆ ಯಾವುದಾದ್ರೂ ಮಡಿ ಬಟ್ಟೆ ಇದೆಯಾ ಅಂತ ಹುಡುಕ್ತಿದ್ದೆ ಇದು ಚೆನ್ನಾಗಿತ್ತು ಇದು ನೋಡಿದ್ರೆ ಇಲಿ ಕಚ್ಚಾಕಿದೆ ನಿಮಗೆ ಎಷ್ಟು ಸರಿ ಹೇಳಿದ್ರು ಬುದ್ಧಿ ಬರಲ್ಲ ಇಲಿಗಳನ್ನ ಓಡಿಸಿದ್ರೆ ನಿಮಗೆ ಓಡಿಸಕ ಆಗಲ್ಲ ಏನು ಮಾಡಕಾಗುತ್ತೆ ಸಾವಿತ್ರಿ ಇರ್ಲಿ ಬಿಡು ಈ ಕುಟುಂಬದಲ್ಲಿ ಇಲಿಗಳು ಒಬ್ಬರು ಸದಸ್ಯರು ಹೌದಾ ಹಾಗಿದ್ರೆ ಇಲಿಗಳ ಜೊತೆನೇ ಸಂಸಾರ ಮಾಡಿ ಸರಿ ಬಿಡು ನಿನಗೆ ಕೊಡೋಣ ಅಂತ ಪೇಟೆಯಿಂದ ಹೊಸ ಸೀರೆ ತಂದಿದ್ದೆ ಯಾವುದಾದರೂ ಹೆಣ್ಣಿಲ್ಲಿ ನೋಡಿ ಕೊಡ್ಬಿಡ್ತೀನಿ ನನಗೆ ಹೊಸ ಸೀರೆ ತಂದ್ರ ಕೊಡಿಲಿ ಇವಾಗಿನ ಏನು ಹೇಳ್ದೆ ಪೇಟೆಗೆ ಹೋಗಿನಲ್ಲ ಸಾವಿತ್ರಿ ಯುಗಾದಿ ಹಬ್ಬ ಹೊಸ ವರ್ಷದ ಆರಂಭ ನಿನ್ನತ್ರ ಹೊಸ ಸೀರೆ ಇಲ್ಲ ಅಂತ ಗೊತ್ತಿತ್ತು ಅದಕ್ಕೆ ತಗೊಂಡೆ ನಿಮಗೆ ಇಷ್ಟ ಆಗಬಹುದು ನೋಡು ರೀ ಒಂದೇ ಒಂದು ಸೀರೆ ತಂದಿದ್ದೀರಾ ಇನ್ನೆಷ್ಟು ಸೀರೆ ಬೇಕಿತ್ತೆ ಯಾಕೆ ಒಂದು ಸಾಕಾಗಲ್ವಾ ನಿನಗೆ ನನಗಲ್ಲ ರೀ ಪ್ರತಿ ವರ್ಷ ಹಬ್ಬಕ್ಕೆ ಅಂತ ಎರಡು ಸೀರೆ ತರ್ತಿದ್ರಿ ಒಂದು ನನಗೆ
ಇನ್ನೊಂದು ಕೃಷ್ಣನ್ಗೆ ಅಂತ. ಯಾಕ್ರಿ ಈ ವರ್ಷ ನನ್ನ ಮಗಳು ಮರ್ತು ಹೋದ್ಲ? ಛೇಛೆ, ಕೃಷ್ಣನ್ ಮರೆಯಕ್ಕಾಗತ್ತ ಸಾವಿತ್ರಿ? ಈ ಮನೆ ಬೆಳಕು ಕಣೆ ಅವಳು. ಮತ್ತೆ ಯಾಕೊಳಗ್ ಸೀರೆ ತಂದಿಲ್ಲ? ನೋಡ್ ಸಾವಿತ್ರಿ, ಇಷ್ಟು ದಿನ ಕೃಷ್ಣನ್ಗೂ ನಾನೇ ಸೀರೆ ತರ್ತಾ ಇದ್ದೆ. ಆದ್ರೆ ಅಳಿಯಂದ್ರು ಈಗ ಆ ಜವಾಬ್ದಾರಿನ ತಗೊಂಡಿದ್ದಾರೆ. ನಾನು ಕೃಷ್ಣನ್ ತಂದ್ಕೊಟ್ರೆ ಅಳಿಯಂದ್ರಿಗೆ ಬೇಜಾರಾಗಲ್ವಾ ಹೇಳು? ಅಂದ್ರೆ ಅಳಿಯಂದ್ರು ನಮ್ ಕೃಷ್ಣನ್ಗೆ ಸೀರೆ ತಂದ್ಕೊಟ್ಟಿರ್ತಾರಲ್ವಾ? ಖಂಡಿತ ತಂದ್ಕೊಡ್ತಾರೆ. ಪೇಟೆಲೆಲ್ಲ ಹುಡುಕಿ ಒಳ್ಳೆ ರೇಷ್ಮೆ ಸೀರೆನೆ ತಂದ್ಕೊಟ್ಟಿರ್ತಾರೆ. ಕೃಷ್ಣ ಆ ಸೀರೆ ನೋಡಿ ಅದು ಎಷ್ಟು ಖುಷಿ ಪಡ್ತಾಳೋ ಏನೋ. ಒಟ್ನಲ್ಲಿ ನನ್ ಮಗಳು ಅಳಿಯ ಖುಷಿಯಾಗಿದ್ರೆ ಅಷ್ಟೇ ಸಾಕು ರೀ. ಸಾವಿತ್ರಿ, ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ. ಅಳಿಯಂದ್ರು ಕೃಷ್ಣನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಏನು ಹಿಂಗೆ ಯೋಚನೆ ಮಾಡ್ತಾ ಕೂತಿರ್ತೀಯೋ? ಅಥವಾ ನಾನು ತಂದಿರೋ ಹೊಸ ಸೀರೆನ ಉಟ್ಕೊಂಡು ಅದರಲ್ಲಿ ನೀನು ಹೆಂಗೆ ಕಾಣ್ತೀಯ ಅನ್ನೋ ನೋಡೋ ಭಾಗ್ಯನ ನನಗೆ ಕರುಣಿಸ್ತೀಯ. ಸರ್ ಬಂದು ನಿನಗ್ ಬಟ್ಟೆ ತರೋದನ್ನ ಮರ್ತಿರ್ತಾನೆ ಅಂತ ಹೇಳೋದಕ್ ಬಂದೆ. ಕೃಷ್ಣ, ಬೇಕಾದ್ರೆ ನೀನ್ ನನ್ ಸೀರೆನೆ ತಗೊಳಮ್ಮ, ನನಗೇನ್ ಬೇಕು ಅಂತಿಲ್ಲ, ತಗೋ. ಬೇಡ ಚಿಕ್ಕತ್ತ. ಜೀವನ್, ಅವಳಿಗೆ ಹೊಸ ಸೀರೆ ತಂದಿಲ್ಲ ಅಂದ್ಮೇಲೆ ನಮ್ಗೂ ಯಾರಿಗೂ ಬೇಡ. ಅವಳು ಹೊಸ ಸೀರೆ ಉಟ್ಕೊಂಡಿಲ್ಲ ಅಂದ್ಮೇಲೆ ನಮಗೂ ಯಾರಿಗೂ ಇಷ್ಟ ಇಲ್ಲ. ಚಿಕ್ಕತ್ತೆ, ನೀವೇ ಈ ರೀತಿ ಮಾತಾಡಿದ್ರೆ ನಮ್ಮ ಜೀವನಿಗೆ ಎಷ್ಟು ಬೇಜಾರಾಗುತ್ತೆ. ಪಾಪ, ಹಬ್ಬದ ದಿನ ನೀವು ಯಾಕೆ ಆ ಹುಡುಗನ ಬೇಜಾರು ಮಾಡ್ತಿದ್ದೀರಾ? ಅದರಲ್ಲೂ ಅವನು ಅಷ್ಟು ಪ್ರೀತಿಯಿಂದ ತನ್ನ ಪ್ರೀತಿ ಪಾತ್ರರಿಗೆ ಅಂತ ಬಟ್ಟೆ ತಂದಿದ್ದಾನೆ. ನೀವೇನ್ ಚಿಕ್ಕತ್ತೆ ಬೇಡ ಅಂತಿದ್ದೀರಾ? ಸುಮ್ಮನಿರಿ ನೀವು. ಅಲ್ಲ, ಅದು ಪ್ರಿಯಾಂಕಾ. ಪರವಾಗಿಲ್ಲ, ನಿನ್ ಮರುವಿನಿಂದ ನೀನ್ ಅವಳಿಗೆ ಬಟ್ಟೆ ತಂದಿಲ್ಲ. ತಪ್ಪು ಮಾಡಿದ್ಯಪ್ಪ, ಅವಳಿಗೆ ಸಮಾಧಾನ ಮಾಡು. ತಾತ, ಅದು ಅವಳಿಗೆ ಸಮಾಧಾನ ಮಾಡು ಅಂದೆ. ಹೋಗು ಹೋಗು, ನಡಿ, ಎಲ್ಲರೂ ಹಬ್ಬಕ್ಕೆ ತಯಾರು ಮಾಡ್ಕೊಡಿ. ಕೃಷ್ಣವೇಣಿಯವರೇ, ಹೇಳ್ರಿ. ಕೃಷ್ಣವೇಣಿಯವರೇ, ನಿಮ್ಮನ್ನೇ ಕರೀತಾ ಇರೋದು. ನನ್ನ ಕಡೆ ತಿರುಗಿ. ರೀ, ಏನ್ ವಿಷಯ ಅಂತ ಹೇಳಿ. ನನ್ ಮೇಲೆ ಕೋಪನ? ಎಲ್ರಿಗೂ ಬಟ್ಟೆ ತಂದು ನಿಮಗ್ ಮಾತ್ರ ತಂದಿಲ್ಲ ಅಂತ ಬೇಜಾರ? ಇಲ್ಲ ರೀ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಮತ್ತ್ಯಾಕೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ? ಆಮೇಲೆ ಸಿಟ್ಟೋ ಅಥವಾ ಬೇಜಾರಾಗಿರ್ಬೇಕಲ್ವಾ? ಹಾಗೇನಿಲ್ಲ ರೀ, ಕೆಲಸ ಇನ್ನ ಮುಗ್ದಿರ್ಲಿಲ್ಲ, ಮಾಡ್ತಿದ್ದೀನಿ ಅಷ್ಟೆ. ಆಯ್ತು, ಒಂದ್ ನಿಮಿಷ ತಿರುಗಿ. ರೀ, ಕೆಲಸ ಇದೆ. ಕೆಲಸ ಆಮೇಲೆ ಮಾಡಿರುವಂತೆ. ಒಂದೇ ಒಂದ್ ನಿಮಿಷ ತಿರುಗಿ. ಎಲ್ಲ ಬಟ್ಟೆ ತಂದು ನಿಮ್ಗೆ ಮಾತ್ರ ತರದೇ ಇರ್ತೀನ ಕೃಷ್ಣವೇಣಿ ಅವರೇ. ನೀವು ಈ ಮನೆ ಸದಸ್ಯನೇ ಅಲ್ವಾ? ಹ್ಮ್, ತಗೊಳ್ಳಿ.
ಸೀರೆ ಇಷ್ಟ ಆಯ್ತಾ? ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಜೀವನ್. ನಮ್ಮೆದು ಕೃಷ್ಣವನಿಗೆ ಬಟ್ಟೆ ತಂದಿಲ್ಲ ಅಂತೇಳಿ ರೂಮ್ ನಲ್ಲಿ ಅವಳಗ್ ಸಪ್ರೇಟ್ ಆಗಿ ತಂದ್ಕೊಡ್ತಾ ಇದೀಯಾ? ಯಾಕೋ ಅವಾಗ್ಲೇ ಸುಳ್ಳು ಹೇಳ್ದೆ? ಯಾಕೆ ಗೊತ್ತಾ ಕುಮುದ, ಹೆಂಡತಿಗೆ ಪ್ರತ್ಯೇಕವಾಗಿ ಪ್ರೀತಿಯಿಂದ ಕೊಡ್ಬೇಕು ಅಂತ ನಮ್ಮ ಹತ್ರ ತಂದಿಲ್ಲ ಅಂತ ಸುಳ್ಳು ಹೇಳ್ದ. ಹಾಗೇನಿಲ್ಲ. ಓಹೋ, ಗೊತ್ತು ಬಿಡಪ್ಪ. ಅದೇನೋ ಗಾದೆ ಇದೆಯಲ್ಲ, ಗಳಿಗೆ ಸಿದ್ಧ ಒಳೊಳಗೆ ಮಾಡ್ದ ಅಂತ. ಚಿಕ್ಕತೆ ಸಾಕ್, ಸುಮ್ನೆ ಇರಿ. ಎಷ್ಟು ಅಂತ ಗೋಳೋಕೋತೀರ ನನ್ ಮಗನ್ನ? ಓಹೋ, ಅದಕ್ಕೆ ಮಗನ್ ಸಪೋರ್ಟ್ ಮಾಡೋದ್ ನೋಡಿ. ಸಾಕ್, ಸುಮ್ನೆ ಇರೆ. ಲೇಟ್ ಆಗುತ್ತೆ, ನಡೀರಮ್ಮ. ಎಲ್ಲಿ? ಏ, ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಸೆಲೆಕ್ಷನ್. ಅಲೋ, ಈಗೇನಪ್ಪ? ನೀನು ನಮ್ಮ ಜೊತೆ ಬಂದು ಸಹಾಯ ಮಾಡ್ತೀಯಾ ಅಥವಾ ನಿನ್ನ ಹೆಂಡತಿ ರೆಡಿ ಆಗೋಕ್ಕೆ ಸಹಾಯ ಮಾಡ್ತೀಯಾ? ಹೇಗೆ? ಇಲ್ಲ, ಬರ್ತೀನಿ. ಬರ್ತೀಯ? ತಟ್ಟೆಲ್ಲನ್ನ ತಿಂದು ಮೂರ್ತ ಇಡ್ತಾರೋ? ಏನಪ್ಪ ಮಾಡೋದು? ಅಣ್ಣ, ಅಣ್ಣ ಎದ್ದೇಳಣ. ಹೋಗ ಅಣ್ಣ, ಎದ್ದೇಳಣ. ಏನ ನಿನ್ ಗೋಳು ಅಣ್ಣ? ದೊಡ್ಡ ಅನಾಹುತ ಆಗೋಗ್ಬಿಟ್ಟಾಯ್ತಣ. ಅನಾಹುತನ? ಏನ ಅನಾಹುತ ಅಣ್ಣ? ಶ್ರೀನಿವಾಸ ತಪ್ಪಿಸ್ಕೊಬಿಟ್ಟವನೆ. ಎಲ್ರು ಇಲ್ಲೇ ಇದ್ದಲ್ಲ, ಅದ್ ಯಾಕೆ ತಪ್ಪಿಸ್ಕೊಂಡ? ಏ ಚಿತ್ತೂರಿ, ನೀನು ನೋಡ್ಕೊಂತ ನಿಂಗೆ ಹೇಳಿದ್ವಲ್ಲ, ಎಲ್ಲವಾಗಿದೆ? ನೀನು ಏನ ಮಾಡ್ತಾ ಇದ್ದೆ? ಅಣ್ಣ, ಅದು ನಮ್ಮ ಹುಡುಗಿ ಫೋನ್ ಮಾಡಿದ್ಲು, ಮಾತಾಡ್ತಾ ಹೊರಗಡೆ ಹೋದೆ. ಬಂದು ನೋಡೋಷ್ಟೊಳಗೆ ತಪ್ಪಿಸ್ಕೊಬಿಟ್ಟವನಣ್ಣ. ತಪ್ಪಿಸ್ಕೊಣ್ಣ. ನಿನಗೆ ದುಡ್ಡು ಊಟ ತಿಂಡಿ ಟೈಮ್ ಟೈಮ್ಗೆ ಎಣ್ಣೆ ಕೊಟ್ಟಿಕೊಂಡಿರೋದು ಹುಡುಗಿ ಜೊತೆ ಮಾತಾಡೋದಕ್ಕಲ್ಲ, ನಮಗೆ ಕೆಲಸ ಮಾಡೋದಕ್ಕೆ. ಹೋಗ, ಆ ಶ್ರೀನಿವಾಸ ಹುಡುಕಂಬ ಹೋಗ. ನೋಡ್ರ, ಆ ಶ್ರೀನಿವಾಸ ತಪ್ಪಿಸ್ಕೊಂಡು ತುಂಬ ಹೊತ್ತೇನೆ ಆಗಿಲ್ಲ. ಆ ಗೋಡನ್ ಸುತ್ತನೋ ಇಲ್ಲ ಆ ಮೋರಿ ಪಕ್ಕನೋ ಇರ್ತಾನೆ, ಅವನು ಹುಡುಕಿ ಎತ್ತಾಕಂಬನ್ರಿ. ಹೋಗ ಶ್ರೀನಿವಾಸ. ಛಂಗ್, ಹೀರೋ 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 ಹೀರೋ, ನಾನೇ 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 ನಾನೇ. ಬೆಡಗಿನ ನನ್ನ ಅರಗಿಣಿ, ಸೊಬಗಿನ ನನ್ನ ರಸಮಣಿ. ಹೀರೋ 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 ಹೀರೋ. ಪ್ರಿಯಾಂಕಾ, ಪ್ರಿಯಾಂಕಾ ನೋಡಿ, ಜೀವನ್ ಕೊಟ್ಟಿರೋ ಶರ್ಟು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನಾನು ಹಾಕೊಂಡ್ರೆ ಒಳ್ಳೆ ಹೀರೋ ಹೀರೋ ತರ ಕಾಣ್ತೀನಿ ಅಲ್ವೇನೆ? ಅವನು ಕೊಟ್ಟ, ನೀವು ಇಸ್ಕೊಂಡು ಬಂದ್ರಿ. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಪ್ರಿಯಾಂಕಾ, ನಾಚಿಕೆ ಯಾಕೆ ಆಗ್ಬೇಕು? ಜೀವನ್ ಏನ್ ಬೇರೆಯವನ, ನಮ್ಮ ಮನೆಯವನೇ ಅಲ್ವಾ? ನನ್ಗಂತೂ ಈ ಶರ್ಟ್ ತುಂಬಾನೇ ಇಷ್ಟ ಆಯ್ತು, ನಿಂಗೂ ಇಷ್ಟ ಆಯ್ತಲ್ವೇನೆ? ಪ್ರಿಯಾಂಕಾ, ನಿಮ್ಗೊಂದು ಸೀರೆ ತಂದ್ಕೊಟ್ನಲ್ಲ, ಅದನ್ನು ತೋರಿಸೆ. ನಿಮಗ್ ಕೊಟ್ಟಿದ್ ನಿಮಗೆ ಇಷ್ಟ ಆಯ್ತಾ? ತೆಪ್ಪುಗಿರಿ. ಹಾ, ನಿನಗೆ ಯಾಕೆ ಕೋಪ ಬಂದಿದೆ ಅಂತ ನನಗೀಗ ಗೊತ್ತಾಯ್ತು.
ನಾನು ನಿನಗೆ ಹೊಸ ಬಟ್ಟೆ ತಂದು ಕೊಡಲಿಲ್ಲ ಅಂತ ತಾನೆ? ಓ, ನನಗೆ ಗೊತ್ತಾಗಲೇ ಇಲ್ಲ ಪ್ರಿಯಾಂಕಾ. ನೋಡು, ನೆಕ್ಸ್ಟ್ ಯುಗಾದಿಗೆ ನಿನಗೊಂದು ಹೊಸ ಬಟ್ಟೆ ತಂದು ಕೊಡ್ತೀನಿ, ಆಯ್ತಾ? ರೀ, ನಾನು ಬೇರೆನೆ ಟೆನ್ಷನಲ್ಲಿದ್ದೀನಿ, ಮೊದಲು ಇಲ್ಲಿಂದ ಹೊರಟು ಬಿಡಿ. ಅರೆ, ಸಿಟ್ಟ್ಯಾಕೆ ಮಾಡ್ಕೊಳ್ತೆ ಪ್ರಿಯಾಂಕಾ? ಸಿಟ್ಟ್ಯಾಕೆ ಸಿಡುಕ್ಯಾಕೆ ನನ್ನ ಜಾಣೆ, ಇಟ್ಟಾಯ್ತು ನಿನ್ನ ಮ್ಯಾಲೆ ನನ್ನ ಪ್ರಾಣ. ಪ್ರಿಯಾಂಕಾ, ಅದು ನಾನು ಕೆಳಗಡೆ ಹೋಗಿರ್ತೀನಿ, ನೀನು ರೆಡಿಯಾಗಿ ಬಂದ್ಬಿಡು. ಅರೆ, ನನ್ನ ಪಂಚೆ ಎಲ್ಲಿಟ್ಟೆ? ಜೀವನ್ನ ಉಪಯೋಗಿಸ್ಕೊಂಡು ಕೃಷ್ಣವೇಣಿಗೆ ನೋವು ಕೊಡೋಣ ಅಂದ್ಕೊಂಡ್ರೆ ಈಗ ಜೀವನೇ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನ? ಯಾಕೋ ಜೀವನ್ ಕೃಷ್ಣ ಅಂದ್ರೆ ಕೋಪ ಮಾಡ್ಕೊಳ್ತಿದ್ದವನು, ಇವಾಗ ನೀನೇ ಅವಳಿಗೆ ಸೀರೆ ತಂದು ಕೊಟ್ಟಿದ್ಯಾ. ಈ ಎರಡು ಮನ್ಸುಗಳನ್ನ ಒಂದಾಗೋದಕ್ಕೆ ನಾನು ಬಿಡಬಾರ್ದು. ಏನು ಮಾಡಲಿ? ಹಳೆ ಬಾವಿ ಕಡೆ ಎಲ್ಲ ನೋಡಿದೆ, ಎಲ್ಲೂ ಸಿಕ್ಲಿಲ್ಲ. ಎಲ್ಲೂ ಸಿಕ್ಲಿಲ್ಲ ಅಂದ್ರೆ ತಲೆ ಹುಡುಕೋದಣ್ಣ? ಹಳೆ ಗೋಡನ್ ಕಡೆ ಎಲ್ಲಾ ಕಡೆ ಹುಡುಕ್ತೀವಣ್ಣ. ಶ್ರೀನಿವಾಸ ಎಲ್ಲೂ ಇಲ್ಲ. ಶ್ರೀನಿವಾಸ ಎಲ್ಲೂ ಇಲ್ಲ ಅಂದ್ರೆ ಮತ್ತಿನ್ನೆಲ್ಲ ಹೋದ ಅವನು? ಇವಾಗ ಏನ್ರ ಮಾಡೋದು? ಇವನ್ ತಪ್ಪಿಸ್ಕೊಂಡಿರೋ ವಿಷಯ ಮೇಡಮ್ ಗೊತ್ತಾದ್ರೆ ನಾವೇನ್ರ ಹೇಳೋದು? ಅಣ್ಣ, ಅವ್ನು ತಪ್ಪಿಸ್ಕೊಂಡಿರೋ ವಿಷಯ ಮೇಡಮ್ಗೆ ಹೇಳ್ಬಿಡಿ. ಅವ್ರ ಹತ್ರ ನಿಜ ಹೇಳಿದ್ರೆ ಅವ್ನ ಎಲ್ಲೋಗಿರ್ಬೋದಂತ ಸುಳ್ಳು ಕೊಡ್ಬೋದು. ಏಯ್ ಚಿಕ್ಕೂರಿ, ಕೊಡೋದು ಸುಳಿವಲ್ಲ ಕಣ. ಅವರು ಸುಪಾರಿ ಕೊಡ್ತಾರೆ, ನಮ್ಮೊಂದು ಎತ್ತಕ್ಕೆ ಸುಪಾರಿ ಕೊಡ್ತಾರೆ ಅವರು. ಮೇಡಮ್ ಬಗ್ಗೆ ಗೊತ್ತಿಲ್ಲ ನಿಮಗೆ. ಅಣ್ಣ, ಹಾಗಾದ್ರೆ ಇವಾಗ ಏನಣ್ಣ ಮಾಡೋದು? ಏನ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ ನನಗೆ. ಇವಾಗ ಶ್ರೀನಿವಾಸ ಬೇಕಷ್ಟೇ. ಮೇಡಮ್ ಫೋನ್ ಮಾಡೋದ್ರೊಳಗೆ ನಾ ಹುಡುಕಿರ್ಬೇಕಷ್ಟೇ. ನನ್ನ ಕಣ್ಣು ಮುಂದೆ ಯಾವನು ಕಾಣಿಸ್ಕೋಬೇಡಿ. ಶ್ರೀನಿವಾಸ ಸಿಗೋವರೆಗೂ ನಿಮ್ ಮುಖಗಳು ನನಗೆ ತೋರಿಸ್ಬೇಡಿ. ಹೋಗ್ರ ಹೊರಟ್ರ ಹುಡುಕ ಅವನ್ನ. ಶ್ರೀನಿವಾಸ ಚಿತ್ತು, ನೀವು ನಂಗೆ ಕೊಟ್ಟಿರೋ ಮೊದಲನೇ ಉಡುಗೊರೆ. ನಮ್ಮ ಸಂಸಾರದ ಪ್ರಥಮ ಈಗ ಶುರುವಾಗ್ತದೆ. ಮೊದಲು ನನ್ನ ನೋಡಿದ್ರೆ ನೀವು ಸಿಟ್ ಮಾಡ್ಕೋತಿದ್ರಿ, ಈಗ ಸಿಟ್ ಮಾಡ್ಕೊಳ್ಳೋದನ್ನು ಬಿಟ್ಟಿದ್ದೀರ. ನಾವಿಬ್ರು ಸ್ನೇಹಿತರಾಗಿರೋಣ ಅಂತ ಅಂದ್ರಿ, ಆದರೆ ಆ ಸ್ನೇಹ ಈಗ ಪ್ರೀತಿಯತ್ತ ವಾಲ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ಈ ಸೀರೆ ನಿನ್ನಕ್ಕೆ ನನಗೆ ಕೊಡ್ತಿದ್ರಿ. ಮನೇಲಿರೋ ಎಲ್ಲರಿಗೂ ಬಟ್ಟೆ ಕೊಡಬೇಕಾದ್ರೇ ನನಗೂ ಇದನ್ನು ಕೊಡ್ಬೋದಿತ್ತು. ಆದರೆ ನೀವು ನಾನು ಒಬ್ಬಳೇ ಇರುವಾಗ ಕೊಡೋಣ ಅಂತ ಅಂದ್ಕೊಂಡ್ರಿ. ಆ 32 ಜನರಲ್ಲಿ ನನ್ನ ಒಬ್ಬಳು ಅಂತ ಅಂದ್ಕೊಂಡ್ರಲ್ಲ, ಅಷ್ಟು ಸಾಕು ನನಗೆ. ಈಗ ನೀವು ನನ್ನ ಮನೆ ಸದಸ್ಯ ಅಂತ ಒಪ್ಕೊಂಡಿದ್ದೀರ, ನಾಳೆ ದಿನ ನಿಮ್ಮ ಹೆಂಡತಿ ಅಂತಲೂ ಒಪ್ಕೊಂತೀರೋ ಅನ್ನೋ ಭರವಸೆ ನನಗಿದೆ. ಇರುವಾಗ ನನ್ನ ಗಂಡ ನನ್ಗೆ ಹತ್ರ ಆಗ್ತಿರೋ ಖುಷಿನೂ ನನ್ನ ಕೈಲಿ ಅನುಭವಿಸಕ್ ಆಗ್ತಿಲ್ಲ. ನಮ್ಮ ಅಣ್ಣ ಹೇಗಿರುವಾಗ ನಾನು ಹೇಗೆ ಸಂಭ್ರಮ ಪಡ್ಲಿ? ಹಬ್ಬದಲ್ಲಿ ಹೇಗೆ ಖುಷಿ ಖುಷಿಯಾಗಿರ್ಲಿ ನಾನು? ಕೃಷ್ಣವೇಣಿಯವರೇ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಏನಿಲ್ಲ, ಸೀರೆ ಇಷ್ಟ ಆಗ್ಲಿಲ್ವ ಅಥವಾ ಬೇರೆ ಕಲರ್ ಬೇಕಿತ್ತ? ಆಕ್ಚುಲಿ ಅದು ನನಗೆ ಸೀರೆ ಸೆಲೆಕ್ಟ್ ಮಾಡಕ್ ಬರಲ್ಲ, ನೋಡಿದ ತಕ್ಷಣ ಇಷ್ಟ ಆಯ್ತಾ ಅದಕ್ಕೆ ತಂದೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗಿ ಎಕ್ಸ್ಚೇಂಜ್ ಮಾಡ್ಸ್ಕೊಂಡ್ ಬರೋಣ. ಬೇಡ ರೀ,